ವಿ ಆಲ್ ಶುಡ್ ಅಂಡರ್ಸ್ಟ್ಯಾಂಡ್, ಅವಳು ಯು ಎಸ್ ಗೆ ಸ್ಟಡೀಸ್ ಮಾಡೋದಕ್ಕೆ ಅಂತ ಹೋಗಿರೋದು. ಸ್ಟಡೀಸ್ ಮಾಡೋದಕ್ಕೆ ಅಂತ ಹೋಗಿರೋ ಒಂದು ಹೆಣ್ಣಿಗೆ ಈ ಥರ ಟಾರ್ಚರ್ ಕೊಡ್ತಾ ಇರೋದು ಇಸ್ ಅನ್ಫೋರ್ಸೀನ್. ದಿಸ್ ಇಸ್ ನಾಟ್ ಸಮಥಿಂಗ್ ದಟ್ ಇಸ್ ಯು ನೋ ಅ ನ್ಯಾಚುರಲ್ ಪ್ರೊಸೆಸ್ ವಿತ್ ಎನಿ ಹ್ಯೂಮನ್ ಬೀಯಿಂಗ್ಸ್. ಅವ್ರಿಗೆ ಡಿವೋರ್ಸ್ ನೋಟಿಸ್ ತಲುಪಿದ್ಯಾ? ಅದಕ್ಕೆ ಅವ್ರು ಏನಾದರೂ ರಿಪ್ಲೈ ಕೊಟ್ಟಿದ್ದಾರೆ? ಡಿವೋರ್ಸ್ ನೋಟಿಸು ಅವಳದು ಎಕ್ಸಾಮ್ ಟೈಮಲ್ಲಿ ಇರುವಾಗ ಏಪ್ರಿಲ್ ಅಲ್ಲಿ ಕಳಿಸಿದ್ದಾರೆ. ಇದು ಡಿಸೆಂಬರ್ ಅಲ್ಲಿ ಬಂದಾಗ ಮಾತುಕತೆ ನಡೆದು ಆಮೇಲೆ ಅವಳು ಸ್ಟಡೀಸ್ ಕಂಪ್ಲೀಟ್ ಮಾಡೋದಕ್ಕೆ ಅಂತ ಯು ಎಸ್ ಹೋದಾಗ ಎಕ್ಸಾಮ್ ಟೈಮಲ್ಲಿ ಡಿವೋರ್ಸ್ ನೋಟಿಸ್ ಕಳಿಸಿದ್ದಾರೆ. ಅದಕ್ಕೆ ಅವಳು ಸ್ವಲ್ಪ ಕಾಲಾವಕಾಶ ತಗೊಂಡು ಆಫ್ಟರ್ ಸಮ್ ಟೈಮ್ ವೆನ್ ಶಿ ವಾಸ್ ಇನ್ ಅ ಸ್ಟೇಟ್ ಆಫ್ ಮೈಂಡ್ ಅದಕ್ಕೆ ನಾವು ರಿಪ್ಲೈ ಕೊಟ್ಟಿದ್ದೀವಿ. ಸೊ ಸದ್ಯಕ್ಕೆ ಅವರು ಲೀಗಲ್ ನೋಟಿಸ್ ಅಲ್ಲಿ ಏನ್ ಕೊಟ್ಟಿದ್ದಾರೋ ಅದಕ್ಕೆ ನಾವು ರೆಸ್ಪಾನ್ಸ್ ಅನ್ನೋದು ಕೊಟ್ಟಿದ್ದೀವಿ ಅವ್ರಿಗೆ. ಕೋರ್ಟ್ ಅಲ್ಲಿ ಇನ್ನೂ ನಮಗೆ ಕೋರ್ಟ್ ನೋಟಿಸ್ ಜಾರಿ ಆಗಿಲ್ಲ. ಇದರಲ್ಲಿ ಕೋರ್ಟ್ ಅಲ್ಲಿ ಪಿಟಿಷನ್ ಅಲ್ಲಿ ಏನ್ ಹಾಕಿದರೆ ಎಲ್ಲಾನು ನಮಗೆ ಬರೀ ಮಾಧ್ಯಮದಿಂದ ಕಂಡು ಬಂದಿದೆ ಹೊತ್ತು ನಮಗೆ ಪಿಟಿಷನ್ ಅಲ್ಲಿ ಏನಿದೆ ಅನ್ನೋದು ಇದುವರೆಗೂ ಏನು ಗೊತ್ತಿಲ್ಲ ನಮಗೆ. ಈಗ ಲಾಯರ್ ಏನ್ ಹೇಳಿದಾರೋ ಅದಕ್ಕೆ ಲೀಗಲ್ ಆಗಿ ಆನ್ಸರ್ ಮಾಡಿದೀನಿ ಅಂತ ಹೇಳಿದ್ವಿ. ಏನ್ ಮೆನ್ಷನ್ ಮಾಡಿದ್ದೀರಾ ಅಂತ ಹೇಳಿ? ಒಂದು ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ ಅಲ್ಲಿ ಅವರು ಲಾಯರ್ ಹೇಳಿರೋ ಪ್ರಕಾರ ಅವರು ಕ್ರುಯಲ್ಟಿ ಅನ್ನೋದನ್ನ ಅಲೆಚ್ ಮಾಡಿದ್ದಾರೆ. ಅವರು ಕೊಟ್ಟಿರೋ ಕಂಡೀಷನ್ಸ್ ಆಫ್ ಕ್ರುಯಲ್ಟಿಗೆ ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡಿದೀವಿ. ಅದಕ್ಕೆ ಏನ್ ಹೇಳಿದಾರೋ ಅದರದು ಪಾಯಿಂಟ್ ವೈಸ್ ಅಲ್ಲಿ ನಾವು ಮಾತ್ರ ಉತ್ತರ ಕೊಟ್ಟಿದ್ದೀವಿ ಸದ್ಯಕ್ಕೆ. ಇವಾಗ ಪಿಟಿಷನ್ ಕಾಪಿ ಬಂದ ಮೇಲೆ ನಾವು ನಮ್ಮ ವರ್ಷನ್ ನಮ್ಮ ಸೈಡ್ ಆಫ್ ದ ಸ್ಟೋರಿ ಹೇಳಬೇಕು ಅವಾಗ. ಬಿಕಾಸ್ ಫ್ಯಾಮಿಲಿ ಕೋರ್ಟ್ ಅಲ್ಲಿ ಫಸ್ಟ್ ವಿ ಹ್ಯಾವ್ ಟು ಅಸೆಸ್ ಅಂಡ್ ಅನಲೈಸ್. ಆಸ್ ಮೈ ಕೊಲೀಗ್ ಆಲ್ಸೋ ಮೆನ್ಷನ್, ಹೀ ಸೆಡ್ ಅಗೇನ್ಸ್ಟ್ ಶಿ ಸೆಡ್. ಇವಾಗ ಅವರು ಹೇಳಿದರೆ ಅವ್ರ ಪರವಾಗಿ ನಾವು ಏನು ಅವ್ರಿಗೆ ತಕ್ಕ ರೆಸ್ಪಾನ್ಸ್ ಕೊಡಬೇಕು ಅಲಾಂಗ್ ವಿತ್ ಆಲ್ ದ ಎಸ್ಟಾಬ್ಲಿಷ್ಡ್ ಎವಿಡೆನ್ಸ್ ವಿ ವಿಲ್ ಪ್ರೊಡ್ಯೂಸ್ ಇಟ್ ಬಿಫೋರ್ ದ ಕೋರ್ಟ್ ಆಫ್ ಲಾ ಅಂಡ್ ಎಲ್ಲಾನು ಜುಡಿಷಿಯಲ್ ಪ್ರೊಸೀಡಿಂಗ್ಸ್ ಅಲ್ಲಿ ಏನೇನು ಫೈಲ್ ಮಾಡಬೇಕು ಅದನ್ನು ನಾವು ತಕ್ಕಾಗಿ ಫೈಲ್ ಮಾಡ್ತೀವಿ. ಮೇಡಮ್, ಈಗ ಎರಡು ಇದೆ, ಅವರು ಶ್ರೀದೇವಿ ಅವರೊಂದು ಪೋಸ್ಟ್ ಆಗ್ತಾರೆ, ಅದ್ರಲ್ಲಿ ಎರಡು ಹೇಳ್ತಾರೆ. ಒಂದು ಲೀಗಲ್ ನೋಟಿಸ್ಗೆ ನಾನು ಯಾವ ತರ ಆನ್ಸರ್ ಮಾಡ್ಬೇಕು ಅದ್ ಮಾಡಿದೀನಿ, ಇನ್ನೊಂದು ಡಿವೋರ್ಸ್ ನೋಟಿಸ್ ನನ್ನ ಕೈಗೆ ಇನ್ನೂ ಬಂದಿಲ್ಲ ಅಂತ. ಲೀಗಲ್ ನೋಟಿಸ್ ಅಲ್ಲಿ ಏನ್ ಮೆನ್ಷನ್ ಆಗಿದೆ ಅಂತ ಹೇಳಿ? ಯಾವ ವಿಚಾರದಲ್ಲಿ ಬಂದಿರುವಂತದ್ದು? ಈಗಾಗ್ಲೇ ಅಕಾಡೆಮಿ ವಿಚಾರ ಚರ್ಚೆ ಆಗ್ತಿದೆ, ಅಕಾಡೆಮಿಯಲ್ಲಿ ದುಡ್ಡಿನ ಅವ್ಯವಹಾರ ನಡೆದಿದೆ ಅಂತ, ಆ ವಿಚಾರಕ್ಕೆ ನೋಟಿಸ್ ಬಂದಿರೋದಾ? ಅದಕ್ಕೆ ಅವ್ರು ರಿಪ್ಲೈ ಕೊಟ್ಟಿರೋದಾ ಅಂತ ಇದನ್ನ ನಾವಿಲ್ಲಿ ಮಾಧ್ಯಮದವರಲ್ಲಿ ಅರ್ಥ ಮಾಡ್ಕೋಬೇಕು. ಇವಾಗ ಅವರು ಫಸ್ಟ್ ಅಕಾಡೆಮಿಯಲ್ಲಿ ಅದರದ್ದು ಫೈನಾನ್ಷಿಯಲ್ ಮಿಸ್ಅಪ್ರೋಪ್ರಿಯೇಷನ್ ಅಂತ ಅಲೆಜ್ ಮಾಡ್ತಾ ಇದ್ರೆ ಅದರಲ್ಲಿ ಶ್ರೀದೇವಿ ಕೂಡ ಪಾರ್ಟ್ನರ್. ಇಟ್ ಇಸ್ ಅ ಪಾರ್ಟ್ನರ್ಶಿಪ್ ಫರ್ಮ್. ದೇರ್ ಇಸ್ ಅ ಸೆಪರೇಟ್ ಲೀಗಲ್ ಪ್ರೊಸೀಡಿಂಗ್ಸ್ ಫಾರ್ ಫೈನಾನ್ಷಿಯಲ್ ಮಿಸ್ಅಪ್ರೋಪ್ರಿಯೇಷನ್. ಅವರು ಡಿವೋರ್ಸ್ ನೋಟಿಸ್ ಕಳಿಸಿರೋದ್ರಲ್ಲಿ ನಮಗೆ ಈ ಫೈನಾನ್ಷಿಯಲ್ ಮಿಸ್ಅಪ್ರೋಪ್ರಿಯೇಷನ್ ಒಂದು ಪ್ರೆಷರ್ ಟೆಕ್ನಿಕ್ ತರ ಯೂಸ್ ಮಾಡಿ ಅದನ್ನ ನಮ್ಮ ಕ್ಲೈಂಟ್ಗೆ ಪ್ರೆಷರ್ ಹಾಕ್ತಾ ಇದ್ದಾರೆ. ಇನ್ ಫ್ಯಾಕ್ಟ್ ಈವನ್ ನಾವ್ ಶಿ ಇಸ್ ಸ್ಟಿಲ್ ಅನ್ ಆಕ್ಟಿವ್ ಮೆಂಬರ್ ಆಫ್ ದ ಫರ್ಮ್. ಅದು ಫೈನಾನ್ಷಿಯಲ್ ಮಿಸ್ಅಪ್ರೋಪ್ರಿಯೇಷನ್ ಏನೇ ಅಲಿಗೇಷನ್ಸ್ ಮಾಡಿರೋದಕ್ಕೆ ನಾವು ಅದಕ್ಕೆ ರೆಸ್ಪಾನ್ಸ್ ಕೊಟ್ಟಿದ್ದೀವಿ. ಯಾವ ರೀತಿಯಲ್ಲಿ ಅವ್ರು ಅಲೆಜ್ ಮಾಡಿದಾರೋ ಅದನ್ನ ರೆಸ್ಪಾನ್ಸ್ ಕೊಟ್ಟಿದ್ದೀವಿ. ಬೇಸ್ಡ್ ಆನ್ ದಟ್ ರೆಸ್ಪಾನ್ಸ್ ಇವಾಗ ಪಿಟಿಷನ್ ಅಲ್ಲಿ ಏನ್ ಹಾಕಿದ್ದಾರೆ ಅನ್ನೋದನ್ನ ನೋಡ್ಬಿಟ್ಟು ನಾವು ನಮ್ದು ಅಪ್ರೋಪ್ರಿಯೇಟ್ ಎವಿಡೆನ್ಸಸ್, ಇವಾಗ ಅವ್ರ ವಕೀಲರು ಹೇಳಿದ್ರು ಅವ್ರ ಹತ್ರ ಎಲ್ಲ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಡೀಟೇಲ್ಸ್ ಎಲ್ಲ ಇದೆ ಅಂತ. ಒಂದು ಕಂಪನಿ ಅನ್ನೋದು ನೀವು ಸೆಟಪ್ ಮಾಡಿದಾಗ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಇರುತ್ತೆ, ಹೌದು. ಅದನ್ನ ಸೆಪರೇಟ್ ಆಗಿ ನಾವು ಗಂಡ ಹೆಂಡತಿ ಮಧ್ಯದಲ್ಲಿರೋ ವಿಷಯನ ಅದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ಗೆ ಅದನ್ನ ಕಂಪೇರ್ ಮಾಡಿಕೊಂಡು ಒಂದು ಪ್ರೆಷರ್ ಹಾಕ್ತಾ ಇದ್ರೆ ಇಸ್ ಸಮಥಿಂಗ್ ದಟ್ ವಿಲ್ ಹ್ಯಾವ್ ಟು ಎವ್ಯಾಲ್ಯುಯೇಟ್ ಆನ್ ಏನ್ ಇದ್ರದ್ದು ಇಂಟೆನ್ಷನ್. ಈ ತರ ಮಾಧ್ಯಮಕ್ಕೆ ಬಂದು ಈ ತರ ಎಲ್ಲಾನು ಹೇಳ್ಕೊಂಡು ಓಡಾಡೋದು ಇದೆಲ್ಲ ಇಂಟೆನ್ಷನ್ನು ಅವರಿಂದಾನೆ ನಾವು ಅರ್ಥ ಪಡ್ಕೋಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.